ಇಲ್ಲಿ ಆಕಾಶವಾಣಿ ರೋಡ್ ಹತ್ರ ಇಲ್ಲಿ ಬಸ್ ಪ್ರಾಬ್ಲಮ್ ಇದೆ. ನಾವು ಡೈಲಿ ಅಲ್ಲಿಂದ ಹೋಗ್ಬೇಕು. ಮಾರ್ನಿಂಗ್ 10 o'clock ಇರುತ್ತೆ, ಮತ್ತೆ ಡೈಲಿ ಬಸ್ ಅಲ್ಲಿ ರಶ್ ಆಗುತ್ತೆ CBS ಅಲ್ಲಿ. ಅದರಿಂದ ನಮಗೆ ಇನ್ ಟೈಮ್ ಕರೆಕ್ಟಾಗಿ ಕಾಲೇಜಿಗೆ ಬರೋಕ್ಕಾಗಲ್ಲ, ಮತ್ತೆ ಈ ಕಡೆ ಸಂಜೆ ಹೋಗ್ಬೇಕಾದ್ರೂ ಈವ್ನಿಂಗ್ ಬಸ್ ನಮ್ಗೆ ಸಿಗೋದು ಲೇಟ್ ಆಗುತ್ತೆ. ಅದರಿಂದ ನಮಗೆ ಬಸ್ ಒಂದು ಸ್ವಲ್ಪ ಬೇಕು, ಯಾಕೆಂದರೆ ಇಲ್ಲಿ ಬಸ್ ಸ್ಟ್ಯಾಂಡ್ಗಳಿದೆ ಬಟ್ ಬಸ್ಗಳು ಕರೆಕ್ಟಾಗಿ ಬರ್ತಾ ಇಲ್ಲ ಸರ್. ಹಾಂ ಹಾಂ, ಬರ್ತಾ ಇಲ್ಲ. ಇವಾಗ ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು ಆಕಾಶವಾಣಿಗೆ, ಅಲ್ಲಿಂದ ಬಸ್ ಹತ್ಕೊಂಡು ಹೋಗ್ಬೇಕು. ಅಲ್ಲೂ ಫುಲ್ ರಶ್ ಆಗಿರುತ್ತೆ, ಎಷ್ಟೊಂದು ಬಸ್ಗಳು. ಆಮೇಲೆ ಹುಡುಗಿರೆಲ್ಲ ಹತ್ಬೇಕಾರೆ ಫುಲ್ ಡೋರ್ವರೆಗೆ ಎಲ್ಲ ನಿಂತ್ಕೋತಾರೆ, ಏನಾದರೂ ಹೆಚ್ಚು ಕಡಿಮೆ ಆದರೆ ಅವ್ರಿಗೂ ಕಷ್ಟ ಅಲ್ವಾ? ನಾನು ಫಸ್ಟ್ ಓಡಾಡ್ತಿದ್ದೆ ಬಸ್ಸಲ್ಲಿ, ಇವಾಗ ಓಡಾಡ್ತಿಲ್ಲ. ಇದೇ ಸಮಸ್ಯೆಯಿಂದ ನಾನು ಬಿಟ್ಬಿಟ್ಟೆ. ಫಸ್ಟ್ ಹಾಸ್ಟೆಲಲ್ಲಿ ಇದ್ದಿದ್ದು, ಬಸ್ಸಲ್ಲಿ ಓಡಾಡಬೇಕು, ಬಸ್ ಇಲ್ಲಿಂದ ಅಲ್ಲಿ ತನಕ ನಡ್ಕೊಂಡು ಹೋಗಬೇಕು. ಅಲ್ಲಿ ನಾವು ಊಟ ಮಾಡಿರೋದು ಬೆಳಗ್ಗೆ ತಿಂಡಿ ಹಾಸ್ಟೆಲಲ್ಲಿ ಕೊಡೋದೇ ಕಡಿಮೆ, ಅದನ್ನು ತಿನ್ಕೊಂಡು ಬರೋಷ್ಟರಲ್ಲಿ ಇಲ್ಲಿಗೆ ಅಲ್ಲೇ ಅರ್ಗೆ ಹೋಗಿರುತ್ತೆ ಅದು. ಅದಕ್ಕೆ ನಾನು ಬಿಟ್ಬಿಟ್ಟೆ. ನಾನು ಸಪ್ರೇಟಾಗಿ ಇಲ್ಲೇ ಹತ್ತಿರದಲ್ಲಿ ಪಿ ಜಿ ಮಾಡ್ಕೊಂಡಿರೋದು. ತುಂಬ ರಿಸ್ಕು ಹುಡುಗಿರಾದ್ರಿಂದ, ಅದರಲ್ಲೂ ಹಾಸ್ಟೆಲಿಂದ ಬರೋದ್ರಿಂದ ತುಂಬಾ ರಿಸ್ಕು ಹುಡುಗಿರಿಗೆ. 3 ವರ್ಷದಿಂದನೂ ಹಿಂಗೆ 3 ವರ್ಷ ಆಯ್ತು ಈಗ ಫೈನಲ್ ಇಯರ್, ನಾವು ಫೈನಲ್ ಇಯರ್ ಡಿಗ್ರಿ. ಹುಡುಗಿರೆಲ್ಲ ಸ್ವಲ್ಪ ಕಷ್ಟ ಹುಡುಗಿರಿಗೆ, ಅದರಲ್ಲೂ ತುಂಬ ದೂರದಿಂದನೂ ಬರ್ತಾರೆ ಇಲ್ಲಿಗೆ. 2 hours ಜರ್ನಿ ಮಾಡೋರಿದ್ದಾರೆ ಇಲ್ಲಿ, ಅಲ್ಲಿಂದನೂ ಬರ್ತಾರೆ. ಹಾಗಾಗಿ ಸ್ವಲ್ಪ ಕಷ್ಟ, ಸ್ವಲ್ಪ ವ್ಯವಸ್ಥೆ ಮಾಡಿಕೊಡ್ಬೇಕು ಇಲ್ಲಿಗೆ. ದೂರ ಅಂದರೆ ನಮ್ಮ ಕಾಲೇಜವರನ್ನೇ ಸ್ವಲ್ಪ ಒಂದು ಟೈಮಲ್ಲಿ ಮಾಡಿದರು, ಇವಾಗ 15 minutes ಲೇಟಾಗಿ ಬಂದರೂ ಏನೂ ಕೇಳಲ್ಲ, ಯಾಕೆ ಅಂದರೆ ಸಮಸ್ಯೆ ಇದೆ ಅಂತ ಏನೂ ಕೇಳಲ್ಲ. ಬಟ್ ಮೊದಲೆಲ್ಲ ಬೈತಿದ್ರು ಟೀಚರ್ಸ್, ಏನಕ್ಕೆ ಲೇಟಾಗಿ ಬರ್ತೀರಾ ಅಂತ ಕೇಳೋರು. ಬಟ್ ಇವಾಗ ಸ್ವಲ್ಪ ಬಸ್ ಬರಲ್ಲ, ಮತ್ತು ನಾವು ನಮ್ಮ ಕಡೆ ಹೋಗ್ಬೇಕು ಅಂತಂದರೆ ಅಲ್ಲಿಗೂ ಬಸ್ ವೇಟ್ ಮಾಡಬೇಕು, ಇಲ್ಲೇ ಲೇಟಾಗುತ್ತೆ. ಇನ್ನು ನಾವು ಅಲ್ಲಿಗೆ ಹೋಗೋಷ್ಟರಲ್ಲಿ 6:30 7:30 ಆಗೋಗ್ಬಿಡುತ್ತೆ. ಅಲ್ಲೂ ಮ್ಯಾಮ್ ಹತ್ರ ಬೈಸ್ಕೋಬೇಕು ಏನಕ್ಕೆ ಲೇಟಾಗಿ ಬಂದ್ರಿ ಅಂತ. ಅದಕ್ಕೆ 2 bus. ಹೌದು, ಅಲ್ಲೂ ಬಸ್ ಬರಲ್ಲ, ಇಲ್ಲೂ ಬಸ್ ಬರಲ್ಲ, ಎರಡು ಕಡೆನೂ ಸಮಸ್ಯೆ. ಬಸ್ ಇಲ್ಲಿ ಬರೋದಿಲ್ಲ ಅಂದರೆ ಹೋಗೋಕ್ಕೆ ಬರೋಕ್ಕೆ ತುಂಬ ಟ್ರಾಫಿಕ್ ಏನಾದರೂ ಜಾಮ್ ಆಗುತ್ತೆ. ಅಲ್ಲಿಂದ ಹೋಗ್ಬೇಕು ಅಂದರೆ ಡೋರಲ್ಲಿ ನಿಂತ್ಕೊಂಡು ಹೋಗ್ತೀವಿ, ಅಕಸ್ಮಾತ್ ಒಂಚೂರು ಹೆಚ್ಚು ಕಮ್ಮಿ ಆಯಿತು ಅಂದರೆ ಬಿದು ತುಂಬ ಹೆವಿ ರಶ್ ಇರುತ್ತೆ. ಇಲ್ವಲ್ಲ ಗಾಡಿಗಳೆಲ್ಲ ಬರೋದು, ಇಲ್ಲಿ ಬಸ್ ಬಂದರೆ ಇಲ್ಲೇ ಇಳಿಬೋದು, ಇಲ್ಲೇ ಹತ್ಕೊಂಡು ಹೋಗ್ಬೋದು. ಬಟ್ ಇಲ್ಲಿ ಬಸ್ಗಳು ಯಾವುದೂ ಬರಲ್ಲ. ಹಾಂ, ನಡ್ಕೊಂಡು ಬರ್ತೀವಿ. ಸಮಸ್ಯೆ ಏನು ಅಂತಂದರೆ ಬಸ್ ನಿಲ್ಸೋದಿಲ್ಲ, ಅವರು ಪಾಸ್ ಅಂತ ನಿಲ್ಸೋದೇ ಇಲ್ಲ. ತೊಗೊಂಡೋಗಿ ಬಸ್ ಸ್ಟ್ಯಾಂಡ್ ಇಲ್ಲಿದ್ದರೆ ತೊಗೊಂಡೋಗಿ ಅಲ್ಲಿ ನಿಲ್ಲಿಸ್ತಾರೆ. ಬಸ್ ಹತ್ತುತ್ತಾ ಇದ್ದರೆ ಡ್ರೈವರು ಮೂನೆ ಮಾಡಿಬಿಡ್ತಾರೆ ಬಸ್ನ. ಎಷ್ಟೊಂದು ಸಲ ನಾನೇ ಬಿದ್ದಿದ್ದೀನಿ ಕೇಳಿಯುಳ್ಳ, ಬಸ್ ಹತ್ತಕ್ಕೋಗಿ ಬಿದ್ದುಬಿಟ್ಟಿದ್ದೀನಿ. ಅದೊಂದು ಪ್ರಾಬ್ಲಮ್ಮು. ಆಮೇಲೆ ಅದೇ ಬಸ್ ಪಾಸ್ ಇದ್ದರೆ ಹತ್ಸೋದಿಲ್ಲ, ಅದೊಂದು ಪ್ರಾಬ್ಲಮ್ ಇದೆ. ಬಸ್ ನಿಲ್ಸೋದೇ ಇಲ್ಲ ಅವರು. ನೆಕ್ಸ್ಟ್ ಬಸ್ ಬರುತ್ತೆ ಹತ್ತಿ, ನೆಕ್ಸ್ಟ್ ಬಸ್ ಬರುತ್ತೆ ಹತ್ತಿ ಅಂತ ಬಂದವರೆಲ್ಲ ಮೂವ್ ಮಾಡ್ಕೊಂಡು ಹೊರಟೋಗ್ತಾರೆ. ನಮ್ಗೆ ತುಂಬ ಕಷ್ಟ ಆಗುತ್ತೆ ಕ್ಲಾಸಿಗೆ ಬರೋದಕ್ಕೂ. ಸರ್, ಬಸ್ದು ನಾರ್ಮಲಿ ಮೊದಲಿಂದನೂ ಪ್ರಾಬ್ಲಮ್ನೇ ಇರುತ್ತೆ. ನಾವು ಹಾಸನದಿಂದ ಬಂದಿದ್ದೀವಿ, ಇಲ್ಲಿ ಬಸ್ ಪ್ರಾಬ್ಲಮೇ ಜಾಸ್ತಿ ಇದೆ ಸರ್. ನಾವು ಹಳ್ಳಿಗಳಿಂದ ಬಂದೂ ಅಲ್ಲೇ ಈ ಥರ ಕಷ್ಟಗಳನ್ನ ನೋಡಿರಲಿಲ್ಲ. ಇಲ್ಲಿ ಸರ್ ಸ್ವಲ್ಪ ಸ್ವಲ್ಪ ದೂರಕ್ಕೂ ನಿಲ್ಲಿಸೋದೇ ಇಲ್ಲ ಬಸ್ಸು. ಸಮ್ ಬಸ್ ಕೆಲವು ಬಸ್ಸಲ್ಲಿ ಖಾಲಿ ಖಾಲಿ ಇರುತ್ತೆ, ಸೀಟೆಲ್ಲ ಖಾಲಿ ಇರುತ್ತೆ, ನಿಲ್ಲಿಸೋದೇ ಇಲ್ಲ, ಸ್ಟಾಪ್ ಕೊಡೋದೇ ಇಲ್ಲ, ಸುಮ್ಮನೆ ಹೊರಟೋಗ್ತಾರೆ. ಅದೆಲ್ಲ ಪ್ರಾಬ್ಲಮ್ ಆಗುತ್ತೆ ಸರ್. ಮತ್ತು ನಡಿಬೇಕು ಕಾಲೇಜಿಂದ ಇಲ್ಲಿವರೆಗೂ ತುಂಬ ನಡಿಬೇಕು ಅದೊಂದು. ಆಮೇಲೆ 10 o'clock ಕ್ಲಾಸ್ ಇರುತ್ತೆ, ಅಟೆಂಡ್ ಮಾಡೋಕ್ಕಾಗಲ್ಲ, ಕಷ್ಟ ಆಗುತ್ತೆ ಸರ್. ಮತ್ತೆ ಎಷ್ಟೊಂದು ಜನ ಇದ್ದಾರೆ ಮಹಾರಾಣಿಸಲ್ಲಿ, ಬಸ್ಸೇ ಬರಲ್ಲ. 5000 ಇದ್ದಾರೆ, ಬಸ್ಸೇ ಬರಲ್ಲ. ಇಲ್ವಲ್ಲದಿಂದ ಬರುತ್ತೆ, ಅದು ತುಂಬ್ಕೊಬಿಡ್ತಾರೆ, ನಿಲ್ಸೋದೇ ಇಲ್ಲ ಬಸ್ಗಳನ್ನ. ಒಂದೊಂದ್ಸಲ ಅಲ್ಲಿ ಆಕಾಶವಾಣಿಯಿಂದ ಆ ಕಡೆ ಒಂದು ಬಸ್ ಸ್ಟ್ಯಾಂಡ್ ಇದೆಯಲ್ಲ, ಅಲ್ಲಿ ನಿಲ್ಲಿಸ್ತಾರೆ. ಆಮೇಲೆ ಒಂದೊಂದ್ಸಲ ನಿಲ್ಸೋದೇ ಇಲ್ಲ, ತುಂಬ ಜನ ಹುಡುಗಿರು ಇರ್ತಾರಲ್ವಾ, ನಿಲ್ಸೋದೇ ಇಲ್ಲ ಬಸ್ ಹೋಗ್ಬಿಡುತ್ತೆ.